जननीं शारदां देवीं रामकृष्णं जगद्गुरुं पादपद्मे तयोषित्वा प्रणमामि मुहुर्मुहुः। इवत्तिन विषय श्रीराम सरलते साकार मूर्ति अंत। भागवतल्लि ओंदु श्लोक बरुत्ते, पुरुषे रामचरितं श्रवणैरुपदारयन् आंडशंस्य परो राजन् कर्मबंधैर् विमुच्यते अंत। अंद्रे ಶ್ರೀರಾಮನ ಜೀವನವನ್ನು ಅಧ್ಯಯನ ಮಾಡಿದಷ್ಟು ವ್ಯಕ್ತಿ ಸರಳನಾಗ್ತಾನೆ, ಉದಾತ್ತನಾಗ್ತಾನೆ, ಉದಾರನಾಗ್ತಾನೆ ಅಂತ. ಅವನಲ್ಲಿರ್ತಕ್ಕಂಥ ಸಣ್ಣತನ ಬಿಂಕ ಅನ್ನೋದು ಹೊರಟು ಹೋಗುತ್ತೆ ಅಂತ ಆ ಭಾಗವತ ಶ್ಲೋಕ ಹೇಳುತ್ತೆ. ಶ್ರೀ ರಂಗನಾಥ ಶರ್ಮ ಅವರು ವಾಲ್ಮೀಕಿ ರಾಮಾಯಣವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಅದಕ್ಕೆ ಮುನ್ನುಡಿಯನ್ನು ಡಿ ವಿ ಜಿಯವರು ಬರೆದಿದ್ದಾರೆ. ಆ ಮುನ್ನುಡಿಯನ್ನು ಬರಿತಾ ಡಿ ವಿ ಜಿಯವರ ಮಾತನ್ನು ಹೇಳ್ತಾರೆ, ಶ್ರೀರಾಮನ ಜೀವನ ಅವತಾರದ ಜೀವನ ಅಲ್ಲ, ಬದಲಾಗಿ ಉತ್ಥಾನದ ಜೀವನ ಅಂತ. ಅಂದರೆ ವಿಷ್ಣು ಹೇಗೆ ರಾಮನಾಗಿ ಬಂದ ಅಂತ ತಿಳಿಸ್ತಕ್ಕಂಥ ಅವತಾರದ ಕಥೆ ರಾಮಾಯಣ ಅಲ್ಲ, ಬದಲಾಗಿ ರಾಮನಾದಂಥ ವ್ಯಕ್ತಿ ತನ್ನ ಜೀವನದ ಮೂಲಕ, ಸರಳತೆಯ ಮೂಲಕ ವಿಷ್ಣುತ್ವವನ್ನು ಹೇಗೆ ಪಡೆದ ಅನ್ನೋ ಉತ್ಥಾನ ತಿಳಿಸ್ತಕ್ಕಂಥದ್ದು ರಾಮಾಯಣ ಅಂತ ಹೇಳಿ. ವಾಲ್ಮೀಕಿ ರಾಮಾಯಣದಲ್ಲಿ ಯಾವ ರೀತಿ ವಾಲ್ಮೀಕಿ ಮುನಿಗಳು ರಾಮನನ್ನು ಪ್ರತಿಬಿಂಬಿಸ್ತಾರೆ, ಎಂಥ ಸರಳತೆಯನ್ನು ಗುಣವನ್ನು ರಾಮ ಮೈಗೂಡಿಸ್ಕೊಂಡಿದ್ದ ಅನ್ನೊಂದು ಹೇಳಿಕೆ, ಕೆಲವಾರು ಶ್ಲೋಕಗಳನ್ನ ನಿಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಅಯೋಧ್ಯೆಯ ಕಾಂಡದಲ್ಲಿ ವಾಲ್ಮೀಕಿ ಮುನಿಗಳು ಬರೀತಾರೆ, ಸತು ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ ಉಚ್ಚಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಧತೆ ಅಂತ. ಮೃದುಪೂರ್ವಂಚ ಭಾಷತೆ, ಶ್ರೀರಾಮ ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಕೂಡ ಅತ್ಯಂತ ಸೌಜನ್ಯಪೂರ್ಣಕವಾಗಿ ವ್ಯವಹಾರ ಮಾಡ್ತಾ ಇದ್ದ, ಮಾತಾಡ್ತಾ ಇದ್ದ. ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಅಂತಂದರೆ ಶಬರಿ ಜೊತೆಗೆ ರಾಮನ ಭೇಟಿ. ಶಬರಿ ಓರ್ವ ತಪಸ್ವಿನಿ, ಆದರೆ ರಾಮ ಆಕೆ ಹತ್ರ ಎಷ್ಟು ಸೌಜನ್ಯಪೂರ್ಣವಾಗಿ ಮಾತಾಡ್ದ ಅಂತ ನೋಡಿದಾಗ ನಮಗೆ ಈ ಮಾತು ಅರ್ಥ ಆಗುತ್ತೆ. ಎರಡನೇ ಸಾಲ ಹೇಳುತ್ತೆ, ಉಚ್ಚಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಎದುರಿಗಿನ ವ್ಯಕ್ತಿ ಎಷ್ಟೇ ಕಟುವಾಗಿ ನಿಷ್ಠುರವಾಗಿ ಮಾತಾಡಿದರೂ ಕೂಡ ರಾಮ ಯಾವತ್ತೂ ನಿಷ್ಠುರವಾಗಿ ಮಾತಾಡಿದವನಲ್ಲ ಅಂತ. ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಯಾವಾಗ ಅಂದರೆ, ಕೈಕೇಯಿ ರಾಮನನ್ನ ಕಾಡಿಗೆ ಅಟ್ಟಬೇಕು ಅಂತ ಹೇಳಿದಾಗ ತುಂಬ ನಿಷ್ಠುರವಾಗಿ ಕಟುವಾಗಿ ಮಾತಾಡ್ತಾಳೆ, ಆದರೆ ರಾಮ ಒಂದೇ ಒಂದು ನಿಷ್ಠುರವಾದ ಪದವನ್ನು ಕೂಡ ಕೈಕೇಯಿ ವಿರುದ್ಧ ಪ್ರಯೋಗ ಮಾಡುವುದಿಲ್ಲ. ಯಾವಾಗ ವಾಲಿಯ ವಧೆ ಆದ ಮೇಲೆ ಮಳೆಗಾಲ ಪ್ರಾರಂಭ ಆಗುತ್ತೆ, ರಾಮ ಸುಗ್ರೀವನಿಗೆ ಹೇಳ್ತಾನೆ, ಸ್ವಲ್ಪ ಕಾಲ ನಿನ್ನ ರಾಜ್ಯವನ್ನು ಅನುಭವಿಸು, ನಂತರ ಸೀತಾ ಶೋಧನೆಗೆ ನೀನು ನೆರವಾಗುವಂತೆ ಅಂತ. ಆದರೆ ಮಳೆಗಾಲ ಮುಗಿದ್ರೂ ಕೂಡ ಸುಗ್ರೀವ ಯಾವುದೇ ರೀತಿಯಲ್ಲೂ ಸೇವೆಗೆ ಮುಂದಾಗುವುದಿಲ್ಲ. ಆಗ ರಾಮ ಲಕ್ಷ್ಮಣನ ಕಳಿಸ್ತಾನೆ. ಆದರೆ ಕಳಿಸುವ ಮುಂಚೆ ಒಂದು ಮಾತು ಹೇಳ್ತಾನೆ, ಸುಗ್ರೀವನ ಮನಸ್ಸಿಗೆ ದುಃಖವಾಗದಂತೆ ನೋಡಿಕೋ ಅಂತ. ಅಂದರೆ ಹೆಜ್ಜೆ ಹೆಜ್ಜೆಗೂ ನಾವು ರಾಮನಲ್ಲಿ ಕಾಣ್ತಕ್ಕಂಥದ್ದು ಆ ಸೌಜನ್ಯಪೂರ್ಣ ನಡವಳಿಕೆ. ಅದೇ ಅಯೋಧ್ಯೆ ಕಾಂಡದಲ್ಲಿ ವಾಲ್ಮೀಕಿಗಳು ಬರೀತಾರೆ, ಶೀಲವೃದ್ಧೇರ್ ಜ್ಞಾನವೃದ್ಧೇರ್ ವಯೋವೃದ್ಧೇಶ್ಚ ಸಜ್ಜನೈಹಿ ಕಥೆಯನ್ನಾಸ್ತ ವೈ ನಿತ್ಯಂ ಅಸ್ತ್ರಯೋಗ್ಯಾಂತರಿಷ್ವಪಿ ಅಂತ. ಅಂದರೆ ಶ್ರೀರಾಮ ಅಸ್ತ್ರಾಭ್ಯಾಸವನ್ನು ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಎಲ್ಲೆಲ್ಲಿ ಕಾಲ ಸಿಗ್ತಾ ಇತ್ತೋ ಆ ಸಂದರ್ಭದಲ್ಲಿ ಶೀಲವೃದ್ಧರು, ವಯೋವೃದ್ಧರು, ಜ್ಞಾನವೃದ್ಧರು ಮತ್ತು ಸಜ್ಜನ ಜೊತೆಗೆ ಬೆರೆತು ಅವನು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದ ಅಂತ. ಇದರಲ್ಲಿ ಎರಡು ಅಂಶ ಇದೆ. ಒಂದು, ರಾಮ ವಾಸ್ ಪರ್ಸನ್ ಆಫ್ ಪೀಪಲ್, ಅವನು ಜನರೊಂದಿಗೆ ಬೇರೆಯೋದನ್ನು ಇಷ್ಟಪಡ್ತಾ ಇದ್ದ, ಎಲ್ಲೋ ಒಂದು ಕಡೆ ಏಕಾಂತವಾಗಿ ಅವನ ಪಾಡಿಗೆ ಇರ್ತಾ ಇರಲಿಲ್ಲ, ಬದಲಾಗಿ ಜನರ ಜೊತೆಗೆ ಬೆರೀತಾ ಇದ್ದ. ಎರಡನೇದಾಗಿ, ಹಿ ವಾಸ್ ನಾಟ್ ಆಲ್ವೇಸ್ ಇನ್ ಔಟ್ಪುಟ್ ಮೋಡ್, ಬದಲಾಗಿ ರಿಸೀವಿಂಗ್ ಮೋಡ್, ಜನರಿಂದ ಜ್ಞಾನವನ್ನು ಪಡ್ಕೋಬೇಕು ಅನ್ನೋ ಕಡೆ ರಾಮನಿಗೆ ವಿಶೇಷವಾದ ತವಕ ಇತ್ತು. ತನಗೆಲ್ಲ ಗೊತ್ತು ಅನ್ನೋ ಅಹಂಕಾರ ರಾಮನಲ್ಲಿ ಇರಲಿಲ್ಲ. ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಅಂದರೆ ವಿಶ್ವಾಮಿತ್ರ ಮುನಿಗಳ ಜೊತೆ ರಾಮನ ಪ್ರಯಾಣ. ಹೆಜ್ಜೆ ಹೆಜ್ಜೆಗೂ ವಿಶ್ವಾಮಿತ್ರ ಮುನಿಗಳಿಗೆ ರಾಮ ಪ್ರಶ್ನೆ ಕೇಳ್ತಾನೆ, ಈ ಸಿದ್ಧಾಶ್ರಮದ ಕಥೆ ಹೇಳಿ, ಈ ಗಂಗಾವತರಣದ ಕಥೆ ಹೇಳಿ, ಅಹಲ್ಯ ವೃತ್ತಾಂತ ಹೇಳಿ, ತಾಟಕೆಯ ವೃತ್ತಾಂತ ಹೇಳಿ ಅಂತ. ಎಲ್ಲೂ ಕೂಡ ವಿಶ್ವಾಮಿತ್ರ ಮುನಿಗಳು ತಾವಾಗಿ ಮುಂದೆ ಬಂದು ರಾಮನಿಗೆ ಉಪದೇಶ ಮಾಡುವುದಿಲ್ಲ, ಬದಲಾಗಿ ಹೆಜ್ಜೆ ಹೆಜ್ಜೆಗೂ ರಾಮ ಪ್ರಶ್ನೆ ಕೇಳ್ತಾನೆ, ಇದೇನು, ಇದ್ಯಾಕೆ ಹೀಗೆ ಅಂತ. ಅಂದರೆ ರಾಮನಲ್ಲಿ ತಿಳ್ಕೋಬೇಕು ಅನ್ನೋ ಜಿಜ್ಞಾಸೆಯನ್ನು ನಾವಿಲ್ಲಿ ಕಾಣ್ತೇವೆ. ಮುಂದೆ ನಮ್ಮೊಂದು ಶ್ಲೋಕ ಹೇಳುತ್ತೆ, ಬುದ್ಧಿಮಾನ್ ಮಧುರಾ ಭಾಷಿ ಪೂರ್ವ ಭಾಷಿ ಪ್ರಿಯಂ ವದಃ ವೀರ್ಯವಾನ್ ನಶ ವೀರ್ಯೇನ ಮಹತಾಸ್ವೇನ ವಿಸ್ಮಿತಃ. ಅವನು ಪೂರ್ವ ಭಾಷಿ. ಈ ಪದ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬ ಕಡೆ ಬರುತ್ತೆ. ಶ್ರೀರಾಮ ಯಾವುದೇ ವ್ಯಕ್ತಿಯನ್ನು ಕಂಡಾಗ ತಾನಾಗಿ ಮುಂದೆ ಹೋಗಿ ಆ ವ್ಯಕ್ತಿ ಹತ್ರ ಮಾತಾಡ್ತಾ ಇದ್ದ ಅಂತ. ಅಂದರೆ ಎದುರಿಗೆ ವ್ಯಕ್ತಿ ನನ್ನ ಹತ್ರ ಬಂದು ಮಾತಾಡಲಿ ಅನ್ನೋಂಥ ಬಿಂಕ ಅವನಲ್ಲಿ ಇರಲಿಲ್ಲ, ಬದಲಾಗಿ ತಾನಾಗಿ ಮುಂದೆ ಹೋಗಿ ಎದುರಿಗಿನ ವ್ಯಕ್ತಿ ಹತ್ರ ಅವನು ಮಾತಾಡ್ತಾ ಇದ್ದ ಅಂತ. ಮುಂದಿನ ಪದ ಹೇಳುತ್ತೆ, ವೀರ್ಯವಾನ್ ಆತ ಪರಾಕ್ರಮಶಾಲಿ, ಆದರೆ ನಚ ವೀರ್ಯೇಣ ಮಹತಾ ಸ್ವೇನ ವಿಸ್ಮಿತಃ. ತನ್ನ ಪರಾಕ್ರಮದಿಂದ ರಾಮ ಯಾವತ್ತೂ ಕೊಚ್ಚಿ ಹೋಗ್ತಾ ಇರಲಿಲ್ಲ, ತನ್ನ ಪರಾಕ್ರಮದ ಬಗ್ಗೆ ರಾಮ ಯಾವತ್ತೂ ಹೆಮ್ಮೆ ಪಡ್ತಾ ಇರಲಿಲ್ಲ ಅಂತ. ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆಗಳು ಯಾವುದು ಅಂದರೆ, ಯಾವಾಗ ವಿಶ್ವಾಮಿತ್ರ ಮುನಿಗಳು ರಾಮನಿಗೆ ಬಲ, ಅತಿಬಲ ಮತ್ತು ಇನ್ನೂ ಬಹಳಷ್ಟು ಅಸ್ತ್ರಗಳನ್ನ ಹೇಳಿಕೊಟ್ಟಾಗ
ಅದರ ಉಪಸಂಹಾರ ಮಾಡೋದು ಹೇಗೆ ಅಂತ ರಾಮನೇ ಪ್ರಶ್ನೆ ಕೇಳ್ತಾನೆ. ವಿಶ್ವಾಮಿತ್ರನ ಮುನಿಗಳು ತಾವಾಗಿ ಅದನ್ನ ಹೇಳುವುದಿಲ್ಲ, ಆದರೆ ರಾಮ ಪ್ರಶ್ನೆ ಕೇಳ್ತಾನೆ ಇದರ ಉಪಸಂಹಾರ ಮಾಡೋದು ಹೇಗೆ ಅಂತ. ಯಾಕಂದರೆ ರಾಮ ಪರಾಕ್ರಮಶಾಲಿ, ಅದರ ಪರಾಕ್ರಮವನ್ನು ಹೇಗೆ ನಿಗ್ರಹಿಸಬೇಕು, ಹೇಗೆ ಅದನ್ನು ತನ್ನ ಕಂಟ್ರೋಲಲ್ಲಿ ಇಡಬೇಕು ಅಂತ ರಾಮನಿಗೆ ಗೊತ್ತಿತ್ತು. ಮಹಾಭಾರತದಲ್ಲಿ ಅರ್ಜುನ ಮತ್ತು ಅಶ್ವತ್ಥಾಮರ ಯುದ್ಧ ಬರುತ್ತೆ, ಆಗ ಅಶ್ವತ್ಥಾಮ ಅಸ್ತ್ರ ಪ್ರಯೋಗ ಮಾಡ್ತಾನೆ, ಆದರೆ ಆತನಿಗೆ ಉಪಸಂಹಾರ ಗೊತ್ತಿಲ್ಲ, ಆದರೆ ಅರ್ಜುನನಿಗೆ ಗೊತ್ತಿರುತ್ತೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ರಾಮನಲ್ಲಿ ಇದನ್ನು ನಾವು ಕಾಣ್ತೇವೆ. ಎರಡನೇ ಘಟನೆ ಬರೆದು ಪರಶುರಾಮನ ಭೇಟಿ. ಶಿವಧನಸ್ಸನ್ನು ಮುರಿದು ರಾಮ ಯಾವಾಗ ಸೀತೆಯ ವಿವಾಹವಾಗಿ ಹೋಗ್ತಾ ಇದ್ದಾಗ ಪರಶುರಾಮ ಬರ್ತಾನೆ. ಪರಶುರಾಮ ಅತ್ಯಂತ ಕಟುವಾಗಿ ಮಾತಾಡಿದಾಗ ದಶರಥನಿಗೆ ತುಂಬ ಒಂದು ಬೇಸರ ಆಗುತ್ತೆ, ಆದರೆ ರಾಮ ಸುಮ್ಮನಿರ್ತಾನೆ. ಆದರೆ ಯಾವಾಗ ತನ್ನ ತಂದೆಗೆ ಹೆಚ್ಚಿನ ಅವಮಾನ ಆದಂತೆ ಕಂಡು ಬರುತ್ತೋ ಆಗ ರಾಮ ತಾನಾಗೆ ಮುಂದೆ ಬರ್ತಾನೆ. ಮುಂದೆ ಬಂದು ಪರಶುರಾಮನಿಗೆ ಹೇಳ್ತಾನೆ, ಅದು ಯಾವ ಬಿಲ್ಲಿದೆ ಕೊಡು, ನಾನು ಹಿಡಿತೀನಿ ಅದನ್ನ, ಏನು ಮಾಡಬೇಕು ಹೇಳು, ನಿನ್ನ ಲೋಕಗಳನ್ನೆಲ್ಲ ನಾಶ ಮಾಡಬೇಕು ಅಥವಾ ನಿನ್ನ ಚಲನಗತಿಯನ್ನು ನಾಶ ಮಾಡಬೇಕು ಅಂತ. ಪರಶುರಾಮ ಮುನಿ ಬಗ್ಗೆ ರಾಮನಿಗೆ ಗೌರವ ಇತ್ತು, ಆದರೆ ಯಾವಾಗ ಆ ವ್ಯಕ್ತಿ ಅಹಂಕಾರದಿಂದ ವರ್ತಿಸ್ತಾನೋ ರಾಮ ಅದನ್ನ ಮುರಿಲಿಕ್ಕೂ ಕೂಡ ಮುಂದೆ ಬರ್ತಾನೆ. ಮೂರನೇ ಘಟನೆ ಸಾಗರ ಸೇತುವೆ ಕಟ್ಟುವಂಥದ್ದು. ಮೂರು ದಿನ ರಾಮ ಸಾಗರ ದೇವತೆ ಎದುರು ಕುಳಿತುಕೊಂಡು ಉಪವಾಸ ಮಾಡ್ತಾನೆ, ಹಗಲು ರಾತ್ರಿ ವ್ರತ ಮಾಡ್ತಾನೆ, ಆದರೆ ಸಾಗರ ದೇವತೆಯಿಂದ ಯಾವುದೇ ಪ್ರತ್ಯುತ್ತರ ಬರುವುದಿಲ್ಲ. ಮೂರನೇ ದಿನ ಆದ ಮೇಲೆ ರಾಮ ಹೇಳ್ತಾನೆ, ಈ ಸಾಗರವನ್ನು ನನ್ನ ಬಾಣದಿಂದ ಬತ್ತಿಸ್ತೀನಿ ನಾನು ಅಂತ. ಆಗ ಸಾಗರ ದೇವತೆ ಪ್ರತ್ಯಕ್ಷನಾಗ್ತಾನೆ. ಅಂದರೆ ಸಾಗರ ಬತ್ತಿಸುವಂಥ ಶಕ್ತಿ ರಾಮನಲ್ಲಿತ್ತು, ಆದರೆ ಮೊದಲನೇ ದಿವಸ ಅದನ್ನ ಪ್ರಯೋಗ ಮಾಡಿಲ್ಲ ಅವನು. ಮೂರು ದಿವಸ ಸೌಜನ್ಯದಿಂದ ವರ್ತಿಸ್ತ, ಇದು ಬಹಳ ಮುಖ್ಯವಾದಂಥ ಮಾತು. ಅದಕ್ಕೆ ವಾಲ್ಮೀಕಿಗಳು ರಾಮಾಯಣದಲ್ಲಿ ಬರೀತಾರೆ, ಶ್ರೀರಾಮ ಎಂಥ ವ್ಯಕ್ತಿತ್ವ ಅಂದರೆ ಅಮೋಘ ಕ್ರೋಧ ಹರ್ಷಶ್ಚ ಅಂತ. ಅಂದರೆ ಅವನ ಕ್ರೋಧವಾಗಲಿ ಹರ್ಷವಾಗಲಿ ಅಮೋಘವಾದಂಥದ್ದು, ಅದು ಪರಿಣಾಮ ಉಂಟು ಮಾಡುತ್ತೆ. ಆತ ಕ್ರೋಧ ಪಟ್ಟರೆ ವಾಲಿ ಸಾಯ್ತಾನೆ, ರಾವಣ ಸಾಯ್ತಾನೆ. ಆತ ಹರ್ಷಚಿತ್ತನಾದರೆ ಸುಗ್ರೀವ ರಾಜ ಆಗ್ತಾನೆ, ವಿಭೀಷಣ ರಾಜ ಆಗ್ತಾನೆ. ಇದು ರಾಮನ ಪರಾಕ್ರಮ. ಆದರೆ ತನ್ನ ಪರಾಕ್ರಮದಿಂದ ರಾಮ ಯಾವತ್ತೂ ಕೊಚ್ಚಿ ಹೋಗ್ತಾ ಇರಲಿಲ್ಲ. ನಚಾನೃತ ಕಥೋ ವಿದ್ವಾನ್ ವೃದ್ಧಾನಾಂ ಪ್ರತಿಪೂಜಕ ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪಿ ಅನುರಂಜತೆ. ವೃದ್ಧರನ್ನ ಆತ ಪೂಜೆ ಮಾಡ್ತಾ ಇದ್ದ, ಗೌರವಿಸ್ತಾ ಇದ್ದ. ಎರಡನೇ ಮಾತು ಹೇಳುತ್ತೆ, ಪ್ರಜೆಗಳು ರಾಮನನ್ನ ಗೌರವಿಸ್ತಾ ಇದ್ರು, ಪ್ರೀತಿಸ್ತಾ ಇದ್ರು, ಜೊತೆಗೆ ರಾಮ ಕೂಡ ಪ್ರಜೆಗಳನ್ನ ಪ್ರೀತಿಸ್ತಾ ಇದ್ದ ಅಂತ. ರಾಮ ಯಾವ ರೀತಿ ಪ್ರಜೆಗಳನ್ನ ಪ್ರೀತಿಸ್ತಾ ಇದ್ದ ಅಂತಂದ್ರೆ ಮತ್ತೊಂದು ಶ್ಲೋಕ ಹೇಳುತ್ತೆ, ಪೌರಾಣ್ ಸ್ವಜನಮನ್ನಿತ್ಯಂ ಕುಶಲಂ ಪರಿಪ್ರಚ್ಛತಿ ಪುತ್ರೇಷು ಅಗ್ರೇಷು ದಾರೇಷು ಪ್ರೇಷ ಶಿಷ್ಯ ಗಣೇಶು ಚ ಅಂತ. ಇದು ಪ್ರಜೆಗಳು ರಾಮನ ಬಗ್ಗೆ ಹೇಳ್ತಕ್ಕಂಥ ಮಾತು. ಇದನ್ನು ವಾಲ್ಮೀಕಿಗಳು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ರಾಮ ಪ್ರತಿಯೊಬ್ಬ ಪ್ರಜೆಯ ಹೆಸರನ್ನು ಹಿಡಿದು ವಿಚಾರಿಸ್ತಾ ಇದ್ದಂತೆ, ನೀವು ಹೇಗಿದ್ದೀರಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮಂದರು ಹೇಗಿದ್ದಾರೆ, ಅಣ್ಣಂದ್ರು ಹೇಗಿದ್ದಾರೆ, ಮಕ್ಕಳು ಹೇಗಿದ್ದಾರೆ, ಶಿಷ್ಯರು ಹೇಗಿದ್ದಾರೆ, ನಿಮ್ಮ ಮನೆಯಲ್ಲಿ ಅಗ್ನಿಕಾರ್ಯ ಚೆನ್ನಾಗಿ ಆಗ್ತಾ ಇದೆಯಾ ಅಂತ ಪ್ರತಿಯೊಂದನ್ನು ರಾಮ ಕೂಲಂಕುಷವಾಗಿ ವಿಚಾರಿಸ್ತಾ ಇದ್ದ ಅಂತ. ಒಬ್ಬ ರಾಜನಾಗ್ತಕ್ಕಂಥ ವ್ಯಕ್ತಿ, ಯುವರಾಜ ಪದವಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಇಷ್ಟು ಪ್ರೀತಿಯಿಂದ ವ್ಯವಹಾರ ಮಾಡಬೇಕಂದ್ರೆ ಅವನಲ್ಲಿ ಅದೆಷ್ಟು ಸರಳತೆ ಇತ್ತು ಅಂತ ನಮಗೆಲ್ಲ ಅರ್ಥ ಆಗುತ್ತೆ. ಮತ್ತೊಂದು ಮಾತು ವಾಲ್ಮೀಕಿಗಳು ಹೇಳ್ತಾರೆ, ನಚಾವಮಂತ ಭೂತಾನಾಂ ನಚ ಕಾಲ ವಶಾನುಗಃ ಏವಂ ಶ್ರೇಷ್ಠ ಗಣಯುಕ್ತ ಪ್ರಜಾನಾಂ ಪಾರ್ಥಿವಾತ್ಮಜ. ಇಲ್ಲಿ ಒಂದು ಮಾತು ಬರುತ್ತೆ, ನಚಾವಮಂತ ಭೂತಾನಾಮಂತ. ಪ್ರತಿಯೊಬ್ಬ ಜೀವಿಯನ್ನು ಪ್ರಾಣಿಯನ್ನು ರಾಮ ಗೌರವಿಸ್ತಾ ಇದ್ದ ಅಂತ. ಯಾವಾಗ ಅಯೋಧ್ಯೆಯಿಂದ ರಾಮ ವನವಾಸಕ್ಕೆ ಹೋಗಬೇಕಾಗುತ್ತೋ ಆಗ ರಾಮ ತನ್ನ ಬಳಿ ಇದ್ದಂಥ ಎಲ್ಲ ವಸ್ತುಗಳನ್ನು ದಾನ ಮಾಡ್ತಾನೆ. ಆದರೆ ಆ ದಾನದಲ್ಲಿ ಒಂದು ವಿಶಿಷ್ಟತೆ ಇದೆ. ಅದೇನು ಅಂದರೆ, ಸೀತೆ ಮತ್ತು ಸುಮಂತ್ರನೇ ಕರೆದು ಹೇಳ್ತಾನೆ, ರಾಮ ಇಂಥ ವಸ್ತುವನ್ನು ಇಂಥ ವ್ಯಕ್ತಿಗೆ ಕೊಡಬೇಕು ಅಂತ. ಅವನು ಹೇಳ್ತಾನೆ, ಊರು ಹೊರಗೆ ಕೆಲವು ಶಾಖೆಯವರು ಅಧ್ಯಯನ ಮಾಡ್ತಾ ಇದ್ದಾರೆ, ಅವರು ಭೋಜನ ಪ್ರಿಯರು, ಅವ್ರಿಗೆ ಊಟ ಸರಿಯಾಗಿ ಸಿಗ್ತಾ ಇಲ್ಲ, ಆದರೆ ನಿಂದಿಂಥ ಆಹಾರವನ್ನು ಅವ್ರಿಗೆ ಕಳಿಸ್ಕೊಡಿ ಅಂತ. ಹೆಜ್ಜೆ ಹೆಜ್ಜೆಗೂ ರಾಮ ಪ್ರತಿಯೊಂದು ವಸ್ತುವನ್ನು ಕೂಡ ಪ್ರತಿಯೊಬ್ಬ ವ್ಯಕ್ತಿಯನ್ನು ಹೆಸರನ್ನು ಹೇಳಿ ಇಂಥ ವ್ಯಕ್ತಿಗೆ ಇಂಥ ವಸ್ತು ಕೊಡಬೇಕು ಅಂತ ಹೇಳ್ತಾನಂದರೆ ರಾಮನಲ್ಲಿ ಎಷ್ಟು ಆ ಗುರುತಿಸ್ತಾ ಇದ್ದ ಅಂತ ಕಾಣುತ್ತೆ. ಇನ್ನೊಂದು, ಪ್ರತಿಯೊಂದು ಪ್ರಾಣಿಯ ಬಗ್ಗೆಯೂ ರಾಮನಲ್ಲಿ ಪ್ರೀತಿ ಇತ್ತು. ಯಾವಾಗ ರಾಮ ವನವಾಸಕ್ಕೆ ಹೋಗಬೇಕಾದ್ರೆ ಗುಹನನ್ನು ಭೇಟಿಯಾಗ್ತಾನೆ. ಆಗ ಗುಹ ರಾಮನಿಗೆ ಆಹಾರವನ್ನು ಕೊಡಬೇಕಂತ ಮುಂದೆ ಬಂದಾಗ ರಾಮ ಹೇಳ್ತಾನೆ, ನಾ ಇನ್ನು ಅಯೋಧ್ಯೆ ಗಡಿಯಲ್ಲೇ ಇದ್ದೇನೆ, ಆದ್ದರಿಂದ ಆಹಾರ ಸ್ವೀಕಾರ ಮಾಡುವುದಿಲ್ಲ, ನೀರು ತಂದುಕೊಡು ಸಾಕು ಅಂತ. ಆದರೆ ಹೇಳ್ತಾನೆ, ಈ ಕುದುರೆ ಇದೆಯಲ್ಲ, ಈ ರಥದಲ್ಲಿ ನಾವು ಬಂದಿದ್ದೀವಿ, ಈ ಕುದುರೆಗೆ ನೀನು ಹುಲ್ಲಿನ ವ್ಯವಸ್ಥೆ ಮಾಡು ಅಂತ. ಅಂದರೆ ಆ ಪ್ರಾಣಿ ಬಗ್ಗೆ ರಾಮನಿಗೆ ಕಾಳಜಿ ಇರೋದನ್ನು ನಾವಿಲ್ಲಿ ನೋಡ್ತೀವಿ. ಮತ್ತೊಂದು ಘಟನೆ ಜಟಾಯು ಮರಣ. ತನ್ನ ಕಾರ್ಯಕ್ಕಾಗಿ ಯಾವಾಗ ಜಟಾಯು ಮರಣ ಹೊಂದುತ್ತೋ ತನ್ನ ತಂದೆ ಸಮಾನವಾಗಿ ಜಟಾಯವನ್ನು ಕಂಡು ಅದಕ್ಕೆ ಅಗ್ನಿಕಾರ್ಯವನ್ನು ರಾಮ ಮಾಡ್ತಾನೆ. ಅಂದರೆ ಪ್ರತಿಯೊಂದು ಜೀವಿಯ ಬಗ್ಗೆ ರಾಮನಲ್ಲಿ ಇದ್ದಂಥ ಪ್ರೀತಿಯನ್ನು ನಾವಿಲ್ಲಿ ಕಾಣ್ತೇವೆ. ಇನ್ನೊಂದು ಮಾತು ಯಾವುದು ವಾಲ್ಮೀಕಿಗಳು ಬರೀತಾರೆ ಅಂದರೆ, ಉತ್ಸವೇಶು ಸರ್ವೇಶು ಪಿತೇವ ಪರಿತುಷ್ಯತಿ ವ್ಯಸನೇಶು ಮನುಷ್ಯಾಣಾಂ ಭೃಶಂ ಭವತಿ ದುಃಖಿತಃ. ಇದು ಪ್ರಜೆಗಳು ರಾಮನ ಬಗ್ಗೆ ಹೇಳ್ತಕ್ಕಂಥ ಮಾತು. ಮನೆಯಲ್ಲಿ ಏನಾದರೂ ಸಂಭ್ರಮ ಆದರೆ, ಉತ್ಸವ ಇದ್ದರೆ, ಹಬ್ಬ ಇದ್ದರೆ ರಾಮ ತಂದೆಯಂತೆ ಅದನ್ನ ಆನಂದ ಪಡ್ತಾ ಇದ್ದ, ಸಂತೋಷ ಪಡ್ತಾ ಇದ್ದ.
ಹಾಗೆಯೇ ನಾವ್ಯಾರು ಅನಾರೋಗ್ಯ ಪೀಡಿತರಾದಾಗ ದುಃಖದಲ್ಲಿದ್ದಾಗ ರಾಮ ಅಷ್ಟೇ ದುಃಖ ಪಡ್ತಾ ಇದ್ದ ಅಂತ ಪ್ರಜೆಗಳು ರಾಮನ ಬಗ್ಗೆ ಹೇಳ್ತಾರೆ. ಸರ್ವೇಷಾಂ ಹಿ ಸ ಧರ್ಮಾತ್ಮ ವರ್ಣಾನಾಂ ಕುರುತೆ ಸ್ದಯಂ ಚತುರ್ನಾಂ ಹಿ ವಯಸ್ಥಾನಾಂ ತೇನ ತೇ ತಮನುವೃತ್ತಾಹ. ಎಲ್ಲ ವರ್ಣದವರನ್ನೂ ಕೂಡ ರಾಮ ಗೌರವಪೂರ್ವಕವಾಗಿ ವ್ಯವಹಾರ ಮಾಡ್ತಾ ಇದ್ದ ಅಂತ ವಾಲ್ಮೀಕಿಗಳು ಬರೀತಾರೆ. ಯಾವಾಗ ಅಯೋಧ್ಯೆಯಲ್ಲಿ ದಶರಥ ಕೈಕೇಯ ಒಂದು ಒತ್ತಡಕ್ಕೆ ಸಿಡುತ್ತಾನೋ ಆಗ ಕೈಕೇಯ ಹೇಳ್ತಾಳೆ ರಾಮನ ಬರಹೇಳುವಂಥ ಸುಮಂತ್ರನನ್ನು ಕಳಿಸ್ತಾಳೆ. ರಾಮನಿಗಿನ್ನೂ ಗೊತ್ತಿರಲ್ಲ ತಾನು ಕಾಡಿಗೆ ಹೋಗಬೇಕಾಗುತ್ತೆ ಅಂತ. ಆದರೆ ರಾಮ ದಶರಥನ ಮೇಲೆ ಬರ್ತಾ ಇರ್ತಾನೆ. ಆದರೆ ಅದಾಗಲೇ ಪ್ರಕಟಣೆ ಆಗಿರುತ್ತೆ ರಾಮ ರಾಜ ಆಗಲಿಕ್ಕಿದ್ದಾನೆ ಅಂತ. ಪ್ರಜೆಗಳಲ್ಲಿ ತುಂಬ ಸಂತೋಷ ಇರುತ್ತೆ, ಪ್ರಜೆಗಳೆಲ್ಲ ರಾಮನನ್ನು ಹೊಗಳ್ತಾ ಇರ್ತಾರೆ. ಇಂಥ ರಾಜ ನಮಗೆ ಸಿಕ್ಕರೆ ನಮ್ಮ ರಾಜ್ಯ ಸಮೃದ್ಧವಾಗುತ್ತೆ, ಮುಂದಿನ ಜೀವನಗಳು ಅದ್ಭುತ ಆಗುತ್ತೆ, ನಾವೆಲ್ಲ ಸುಖದಿಂದ ಇರ್ತೀವಿ ಅಂತ ಅತ್ಯುಚ್ಛವಾಗಿ ರಾಮನ ಹೊಗಳ್ತಾ ಇರ್ತಾರೆ. ಆಗ ರಾಮನ ವರ್ತನೆ ಹೇಗಿತ್ತು ಅಂತಂದರೆ ವಾಲ್ಮೀಕಿಗಳು ಬರೀತಾರೆ, ಏತಶ್ಚ ಅನ್ಯಾಶ್ಚ ಸುಹೃದಂ ಉದಾಸೀನ ಕಥಾಶುಭಾಹ ಅಂದ. ಅಂದರೆ ಇಂಥ ಎಷ್ಟೋ ಹೊಗಳಿಕೆ ಕೇಳ್ತಾ ಇದ್ರು ಕೂಡ ರಾಮ ಆ ಹೊಗಳಿಕೆ ಕುರಿತಾಗಿ ಉದಾಸೀನನಾಗಿದ್ದ ಅಂತ. ಆತನ ಮುಖದಲ್ಲಿ ಒಂದೇ ಒಂದು ಗೆರೆ ಕೂಡ ಆ ಕಡೆ ಈ ಕಡೆ ಆಗ್ತಾ ಇರಲಿಲ್ಲ, ಯಾಕಂದರೆ ರಾಮ ಯಾವತ್ತೂ ಹೊಗಳಿಕೆಗೆ ಮನ್ನಣೆ ಕೊಟ್ಟವನಲ್ಲ ಅಂತ. ಇದು ವಾಲ್ಮೀಕಿ ಮುನಿಗಳ ರಾಮಾಯಣದಲ್ಲಿ ಕೆಲವಾರು ಕಡೆ ಬರ್ತಕ್ಕಂಥ ರಾಮನ ಸರಳತೆ ಕುರಿತಾದ ಪ್ರಸ್ತಾಪ. ಇನ್ನು ರಾಮನ ಜೀವನದಲ್ಲಿ ಈ ಸರಳತೆ ಯಾವ ರೀತಿ ವ್ಯಕ್ತ ಆಗಿದೆ ಅನ್ನೋದಕ್ಕೆ ವಾಲ್ಮೀಕಿ ರಾಮಾಯಣದ ಕೆಲವು ಘಟನೆಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಮೊದಲನೆಯದು ವಿಶ್ವಾಮಿತ್ರ ಮುನಿಗಳು ಯಾವಾಗ ರಾಮ ಲಕ್ಷ್ಮಣನ ತಮ್ಮ ಜೊತೆ ಯಾಗ ರಕ್ಷಣೆಗೆ ಕರೆದುಕೊಂಡು ಹೋಗ್ತಾರೋ ಆಗ ರಾತ್ರಿ ವಿಶ್ವಾಮಿತ್ರ ಮುನಿಗಳು ಹುಲ್ಲಿನ ಒಂದು ಹಾಸಿಗೆಯನ್ನು ಮಾಡಿಕೊಡ್ತಾರೆ. ರಾಮ ಲಕ್ಷ್ಮಣರು ರಾಜಕುಮಾರರು, ಆದರೆ ತಂದೆ ಹೇಳಿದಾನೆ ವಿಶ್ವಾಮಿತ್ರ ಮುನಿಗೆ ಗೌರವ ಕೊಡಬೇಕು ಅಂತ. ಆದ್ದರಿಂದ ಆ ಹುಲ್ಲಿನ ಹಾಸಿಗೆ ಮೇಲೆ ರಾಮ ಲಕ್ಷ್ಮಣ ಮಲಗ್ತಾರೆ. ಇದನ್ನು ವಾಲ್ಮೀಕಿಗಳು ತೃಣಶಯನೆ ಅಂತ ಬರೀತಾರೆ. ಎರಡನೇ ಘಟನೆ ಬಹಳ ಅದ್ಭುತವಾದಂಥದ್ದು, ಅದ್ಯಾವುದು ಅಂದರೆ ಅಹಲ್ಯ ವೃತ್ತಾಂತ. ಬಹಳಷ್ಟು ಜನಕ್ಕೆ ದೂರದರ್ಶನದಲ್ಲಿ ತೋರಿಸಿರೋ ಥರ ಅಹಲ್ಯ ಗೌತಮ ಋಷಿಯ ಶಾಪಕ್ಕೆ ತುತ್ತಾಗಿದ್ಲು, ಕಲ್ಲಾಗಿದ್ಲು. ಯಾವಾಗ ರಾಮ ಅಲ್ಲಿಗೆ ಬಂದೋ ತನ್ನ ಪಾದದಿಂದ ಆ ಕಲ್ಲನ್ನು ಸ್ಪರ್ಶಿಸ್ತಾ ಆಗ ಆ ಕಲ್ಲು ಅಹಲ್ಯ ರೂಪ ತಾಳ್ತು, ನಂತರ ಅಹಲ್ಯ ತಪಸ್ವಿನಿ ಶ್ರೀರಾಮನ ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡಿದಳು ಅನ್ನುವಂಥ ಒಂದು ಕಲ್ಪನೆ ಇದೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಆ ಪ್ರಸ್ತಾಪ ಬರಲ್ಲ. ಅದರಲ್ಲಿ ಅವರು ಹೇಳ್ತಾರೆ ಗೌತಮ ಋಷಿಯ ಶಾಪದಿಂದಾಗಿ ಅಹಲ್ಯ ಅದೃಶ್ಯಳಾಗಿದ್ದಳು ಅಂತ. ಎಷ್ಟೋ ವರ್ಷಗಳ ಕಾಲ ಅವಳಲ್ಲಿ ಅದೃಶ್ಯಳಾಗಿರ್ತಾಳೆ. ಯಾವಾಗ ರಾಮ ಅಲ್ಲಿಗೆ ಬರ್ತಾನೋ ರಾಮನ ಸನ್ನಿಧಿ ಮಾತ್ರದಿಂದಾಗಿ ಅದೃಶ್ಯಳಾಗಿದ್ದ ಅಹಲ್ಯ ಪ್ರಕಟಳಾಗ್ತಾಳೆ. ಆಮೇಲೆ ಅಹಲ್ಯ ರಾಮನ ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡುವುದಿಲ್ಲ, ಬದಲಾಗಿ ಸ್ವತಃ ಶ್ರೀರಾಮ ಅಹಲ್ಯ ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಯಾಕಂದರೆ ಶ್ರೀರಾಮ ಕ್ಷತ್ರಿಯ, ಅಹಲ್ಯ ಒಬ್ಬ ತಪಸ್ವಿನಿ. ಕ್ಷತ್ರಿಯ ಮತ್ತು ಮರ್ಯಾದ ಪುರುಷೋತ್ತಮನಾದ ರಾಮ ತಪಸ್ವಿನಿಯಿಂದ ಪೂಜೆ ಹೇಗೆ ತಾನೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ? ಸ್ವತಃ ರಾಮನೇ ಅಹಲ್ಯ ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಅದನ್ನು ವಾಲ್ಮೀಕಿಗಳು ಬರೀತಾರೆ ರಾಘವೋತು ತತಃ ತಸ್ಯಾಹ ಪಾದೌ ಜಗೃತುಸ್ತದಾ ಅಂದ. ಅಂದರೆ ಶ್ರೀರಾಮನೇ ಸ್ವತಃ ಅಹಲ್ಯ ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡ್ದ ಅಂತ. ನಂತರ ವಿಶ್ವಾಮಿತ್ರ ಮುನಿಗಳು ಸೀತೆ ಸ್ವಯಂವರದ ಪ್ರಸ್ತಾಪವನ್ನು ರಾಮನಿಗೆ ಹೇಳಿರಲ್ಲ, ಬದಲಾಗಿ ಒಂದು ಶಿವಧನಸ್ಸಿದೆ ಅದನ್ನು ನೋಡೋಣ ಅಂತ ಹೇಳಿರ್ತಾರೆ. ಯಾಕಂದರೆ ರಾಮ ಕ್ಷತ್ರಿಯ, ಪರಾಕ್ರಮಶಾಲಿ, ಧನಸ್ಸು ಇದೆ ಅಂದರೆ ಅವನಿಗೆ ಆಸಕ್ತಿ ಅದರಲ್ಲಿ. ಆದ್ದರಿಂದ ವಿಶ್ವಾಮಿತ್ರ ಮುನಿಗಳು ಶಿವಧನಸ್ಸಿದೆ ನೋಡೋಣ ಬಾ ಅಂತ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿಗೆ ಹೋದ ಮೇಲೆ ಜನಕ ಮಹಾರಾಜ ಆ ಶಿವಧನಸ್ಸಿನ ವೃತ್ತಾಂತವನ್ನು ಹೇಳ್ತಾನೆ, ಇದುವರೆಗೂ ಈ ಧನಸ್ಸನ್ನು ಯಾರಿಗೂ ಎತ್ತಿ ಹಿಡಲಿಕ್ಕಾಗಿಲ್ಲ ಅಂತ. ಆಗ ಶ್ರೀರಾಮ ಅದನ್ನು ಎತ್ತಬೇಕು ಅಂತ ಆಸಕ್ತಿ ಇರುತ್ತೆ. ಆದರೆ ನೋಡಿ ವಾಲ್ಮೀಕಿ ಮುನಿಗಳು ಬರೀತಾರೆ ಆತ ಮೊದಲು ವಿಶ್ವಾಮಿತ್ರ ಋಷಿಯ ಒಪ್ಪಿಗೆ ಪಡೆದ, ನಂತರ ಜನಕ ಮಹಾರಾಜನ ಒಪ್ಪಿಗೆ ಪಡೆದ ಅಂತ. ಯಾಕಂದರೆ ದಶರಥ ಮಹಾರಾಜ ವಿಶ್ವಾಮಿತ್ರನ ಬಳಿ ತನ್ನನ್ನು ಒಪ್ಪಿ ಕೊಟ್ಟಿದ್ದಾರೆ, ಅದಕ್ಕೆ ವಿಶ್ವಾಮಿತ್ರ ಮುನಿಯ ಒಪ್ಪಿಗೆ ಮುಖ್ಯ. ಹಾಗೆ ಆ ರಾಜ್ಯದ ರಾಜ ಜನಕ ಮಹಾರಾಜ, ಜನಕ ಮಹಾರಾಜನ ಒಪ್ಪಿಗೆನೂ ಮುಖ್ಯ. ಕೇವಲ ಪರಾಕ್ರಮ ಇದೆ ಅನ್ನೋ ಕಾರಣಕ್ಕಾತ ಮುಂದೆ ಹೋಗಲಿಲ್ಲ, ಬದಲಾಗಿ ಹಿರಿಯರಿಗೆ ಗೌರವಿಸಿ ಅವರ ಒಪ್ಪಿಗೆ ಪಡೆದೇ ಮುಂದುವರೆದ. ಅದನ್ನು ವಾಲ್ಮೀಕಿಗಳು ಬರೀತಾರೆ ಬಾಡಂ ಇತ್ಯೇವ ತಮ್ಮ ರಾಜ ಮುನಿಶ್ಚ ಸಮಭಾಷತ. ಆಗಲಿ ಅಂತ ಹೇಳಿ ಯಾವಾಗ ವಿಶ್ವಾಮಿತ್ರ ಮುನಿಗಳು ಮತ್ತು ಜನಕ ಮಹಾರಾಜ ಒಪ್ಪಿಗೆ ಕೊಟ್ಟನೋ ಆಗಲೇ ರಾಮ ಆ ಶಿವಧನಸ್ಸನ್ನು ಎತ್ತಿ ಆ ಧನಸ್ಸಿಗೆ ಶಿಂಜನಿಯನ್ನು ಸೇರಿಸ್ತಾನೆ. ಅಂದರೆ ಹೆಜ್ಜೆ ಹೆಜ್ಜೆಗೂ ನಾವು ರಾಮನಲ್ಲಿ ಕಾಣ್ತಕ್ಕಂಥದ್ದು ಪರಾಕ್ರಮ ಇದೆ, ಆ ಪರಾಕ್ರಮ ಜೊತೆಗೆ ಪರಾಕ್ರಮ ಎಲ್ಲಿ ಬಳಸಬೇಕು ಅನ್ನೋ ಸೌಜನ್ಯ ಕೂಡ ಇದೆ. ನಂತರ ಕೇವಲ ಶಿವಧನಸ್ಸಿನ ಮುರುದೆ ಅನ್ನೋ ಕಾರಣಕ್ಕಾಗಿ ಆತ ಸೀತೆಯನ್ನು ವಿವಾಹವಾಗಿಲ್ಲ, ಬದಲಾಗಿ ದಶರಥ ಒಪ್ಪಿಗೆ ಕೊಡದ ಹೊರತು ಅವನು ಸೀತೆಯನ್ನು ವಿವಾಹವಾಗಲಿಕ್ಕೆ ಸಿದ್ಧ ಇರುವುದಿಲ್ಲ. ಯಾವಾಗ ದಶರಥ ಮಹಾರಾಜ ಬಂದು ಒಪ್ಪಿಗೆ ಕೊಡ್ತಾನೋ ಆಗಲೇ ರಾಮ ಸೀತೆಯ ವಿವಾಹ ಆಗ್ತಾನೆ. ವಾಲ್ಮೀಕಿ ಮುನಿಗಳು ಇದನ್ನು ಸೂಚ್ಯವಾಗಿ ಒಂದು ಕಡೆ ಬರೀತಾರೆ, ಶ್ರೀರಾಮನಿಗೆ ಸೀತೆ ಯಾಕೆ ಇಷ್ಟ ಆಗಿದ್ಲು ಅಂತಂದರೆ ಪಿತೃಕೃತಾಯಿತಿ, ಅಂದರೆ ತಂದೆಗೆ ಈಕೆ ಸೊಸೆ ಆಗಲಿ ಅಂತ ಒಪ್ಪಿಗೆ ಇತ್ತು ಅಂತ. ಈ ಮಾತನ್ನು ನೋಡಿದಾಗ ಗೊತ್ತಾಗುತ್ತೆ ರಾಮನಲ್ಲಿ ಹಿರಿಯರ ಬಗ್ಗೆ ಎಷ್ಟು ಗೌರವ ಇತ್ತು ಅಂತ. ಇನ್ನೊಂದು ಮುಖ್ಯವಾದ ಘಟನೆ ಅತ್ಯಂತ ಚೆನ್ನಾಗಿರುವುದು ಯಾವುದು ಅಂದರೆ ಶ್ರೀರಾಮನ ಪಟ್ಟಾಭಿಷೇಕದ ಪ್ರಸಂಗ.
ದಶರಥ ಮಹಾರಾಜ ಸಭೆಯಲ್ಲಿ ರಾಮನನ್ನು ಯುವರಾಜನನ್ನಾಗಿ ಮಾಡಬೇಕು ಅಂತ ಘೋಷಿಸ್ತಾನೆ. ಜೊತೆಗೆ ರಾಮನನಿಗೂ ಕರೆದು ಹೇಳ್ತಾನೆ, ನಿನ್ನ ನಾಳೆ ನಿನಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ. ರಾಮ ಆಗಲಿ ಅಂತ ಹೇಳಿ ಹೊರಡ್ತಾನೆ. ಮೊದಲು ಹೊರಡೋದು ಕೌಸಲ್ಯ ಬಳಿಗೆ, ತಾಯಿಯ ಬಳಿಗೆ. ತಾಯಿಯ ಬಳಿಗೆ ಹೋಗಿ ರಾಮ, ಅಮ್ಮ ತಂದೆ ನನ್ನ ರಾಜನನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳುವುದಿಲ್ಲ. ಬದಲಾಗಿ ಆತ ಬಳಸ್ತಕ್ಕಂಥ ಪದ ಬಹಳ ಚೆನ್ನಾಗಿದೆ. ಅಂಬಾ ಪಿತ್ರಾ ನಿಯುಕ್ತೋಸ್ಮಿ ಪ್ರಜಾಪಾಲನ ಕರ್ಮಣಿ. ತಾಯಿ ತಂದೆ ನನ್ನನ್ನು ಪ್ರಜಾಪಾಲನೆಯ ಕಾರ್ಯದಲ್ಲಿ ನಿಯುಕ್ತರನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಅಂದರೆ ರಾಮ ತಂದೆ ನನ್ನ ರಾಜನನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿಲ್ಲ, ಬದಲಾಗಿ ಪ್ರಜೆಗಳ ಸೇವೆ ಮಾಡ್ತಕ್ಕಂಥ ಕೈಂಕರ್ಯದಲ್ಲಿ ನನ್ನ ತೊಡಗಿಸ್ತಾ ಇದ್ದಾರೆ ಅಂತ ಹೇಳಿದ. ಅಂದರೆ ಅವನ ಮನಸ್ಸಿನಲ್ಲಿ ಇದೊಂದು ಅಧಿಕಾರ ಅಂತ ಇರಲಿಲ್ಲ, ಬದಲಾಗಿ ಸೇವೆಯ ಒಂದು ಅವಕಾಶ ಅನ್ನೋ ಮನೋಭಾವ ಇತ್ತು. ಈ ಮನೋಭಾವ ಇದ್ದಿದ್ದಕ್ಕೆ ರಾಮ ಮುಂದೆ ಯಾವಾಗ ಕಾಡಿಗೆ ಹೋಗಬೇಕಾ ಬರುತ್ತೋ ಆವಾಗ ಆ ಸಿಂಹಾಸನವನ್ನು ತೃಣಕ್ಕೆ ಸಮಾನವಾಗಿ ಕಂಡು ತ್ಯಜಿಸ್ಲಿಕ್ಕೆ ಅವನ ಕಡೆ ಸಾಧ್ಯ ಆಯಿತು. ಯಾವಾಗ ಕೈಕೇಯಿ ದಶರಥನ ಕಡೆ ಬಂದುಬಿಟ್ಟು ಎಲ್ಲ ಸಂಚನ ಮಾಡ್ತಾಳೋ ಆಗ ರಾಮ ಅಲ್ಲಿಗೆ ಬರ್ತಾನೆ. ಬಂದಾಗ ಕೈಕೇಯಿ ತುಂಬ ಎಲ್ಲ ವಿಚಾರ ತಿಳಿಸ್ತಾಳೆ, ಈ ರೀತಿ ವರಗಳನ್ನು ತಗೊಂಡಿದ್ದೇನೆ, ನೀನು ಕಾಡಿಗೆ ಹೋಗಬೇಕಾಗತ್ತೆ ಅಂತ. ಕೈಕೇಯಿಗೆ ಭಯ, ಎಲ್ಲಿ ರಾಮ ಪ್ರತಿರೋಧ ವ್ಯಕ್ತಪಡಿಸ್ತಾನೋ ಅಥವಾ ಬೇರೆ ಏನಾದರೂ ಮಾತನ್ನು ಹೇಳ್ತಾನೋ ಅಂತ. ಆದರೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾಮ ಹೇಳ್ತಕ್ಕಂಥ ಮಾತು ಇಷ್ಟೇ, ಏವಮಸ್ತು ಗಮಿಷ್ಯಾಮಿ, ಆಗಲಿ ಹೋಗುತ್ತೇನೆ ಅಂತಂದ. ಅವನು ಯಾವುದೇ ಕಾರಣಕ್ಕೂ ನನ್ನನ್ನು ಯಾಕೆ ಕಾಡಿ ಕಳಿಸ್ತಾ ಇದ್ದಾರೆ, ನಾನೇನು ತಪ್ಪು ಮಾಡಿದೆ ಅಂತ ಕೇಳಿಲ್ಲ, ಬದಲಾಗಿ ಆಯಿತು ಹೋಗುತ್ತೇನೆ ಅಷ್ಟೇ. ಅವನು ಮುಂದೆ ಪ್ರಶ್ನೆ ಕೇಳಿದ್ದು, ತಂದೆ ಯಾಕೆ ನನ್ನ ಹತ್ರ ಈ ವಿಷಯ ಹೇಳ್ತಾ ಇಲ್ಲ, ತಂದೆಗೆ ನನ್ನಿಂದ ಯಾವುದಾದ್ರೂ ಬೇಸರ ಆಗಿದೆ ಅಂತ ಕೇಳಿದ್ನಿ ಹೊರತು ನನ್ನನ್ನು ಯಾಕೆ ಕಾಡಿಗಟ್ತಾ ಇದ್ದೀರಿ ಅಂತ ಹೇಳುವುದಿಲ್ಲ. ಆದರೆ ಕೈಕೇಯಿಗೆ ಇನ್ನೂ ಸಂಕೋಚ, ಭಯ, ಎಲ್ಲಿ ರಾಮ ಇಲ್ಲೇ ಉಳ್ಕೊಂಡ್ಬಿಡ್ತಾನೋ, ಪ್ರಜೆಗಳೆಲ್ಲ ಗಲಭೆ ಮಾಡ್ತಾರೋ ಅಂತ ಭಯ. ಆದರೆ ರಾಮ ಅಂತ ವ್ಯಕ್ತಿ ಅಲ್ಲ, ಮತ್ತೂ ಕೈಕೇಯಿ ನಿಷ್ಠಿರವಾಗಿ ಮಾತಾಡಿದಾಗ ರಾಮ ಒಂದೇ ಮಾತು ಹೇಳ್ತಾನೆ, ನಾಹಂ ಅರ್ಥಪರೋ ದೇವಿ, ದೇವಿ ತಾಯಿ ಅಂತ ಕರೆಯಲ್ಲ, ದೇವಿ ನಾನು ಅರ್ಥಪರನಲ್ಲ, ಹಣದ ದಾಸ ಅಲ್ಲ, ನನ್ನ ಸಾಧು ಅಂತ ತಿಳ್ಕೊ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ರಾಮೋ ದುರ್ನಾಭಿಭಾಷತೆ, ರಾಮ ಯಾವತ್ತೂ ಎರಡು ನಾಲಿಗೆಯವನಲ್ಲ, ರಾಮ ಒಂದೇ ನಾಲಿಗೆ, ಕೊಟ್ಟದ್ದೇ ಮಾತು ಅಂತ. ಅಂದರೆ ಹೆಜ್ಜೆ ಹೆಜ್ಜೆಗೂ ರಾಮನಲ್ಲಿ ಕಾಣ್ತಕ್ಕಂಥದ್ದು ಆ ಒಂದು ತ್ಯಾಗದ ಮತ್ತು ಸರಳತೆಯ ಮನೋಭಾವ. ಅಲ್ಲಿಂದ ಹೊರಡಬೇಕಾದ ಸಂದರ್ಭದಲ್ಲಿ ಅಭಿಷೇಕ ಮಾಡಲಿಕ್ಕೆ, ಪಟ್ಟಾಭಿಷೇಕ ಮಾಡಲಿಕ್ಕೆ ಕಳಶವನ್ನು ತಂದಿಟ್ಟಿರ್ತಾರೆ. ಆ ಕಳಶದ ಕುರಿತಾಗಿ ರಾಮನ ವರ್ತನೆ ಹೇಗಿತ್ತು ಬಹಳ ಅದ್ಭುತವಾಗಿದೆ. ಅಭಿಷೇಚನಿಕಂ ಭಾಂಡಂ ಕೃತ್ವಾ ರಾಮ ಪ್ರದಕ್ಷಿಣಂ. ತಾನು ಹೋಗ್ತಾ ಇದ್ದಾನೆ, ಗೊತ್ತಿದೆ ಈ ಕಳಶ ತನಗಲ್ಲ ಅಂತ. ಹಾಳಾಗಿ ಹೋಗಲಿ ಅಂತ ಕಳಶಕ್ಕೆ ಶಾಪ ಕೊಟ್ಟಿಲ್ಲ, ಅದರ ಬಗ್ಗೆ ಶಪಿಸ್ತಿಲ್ಲ, ಬದಲಾಗಿ ಆ ಕಳಶಕ್ಕೆ ಪ್ರದಕ್ಷಿಣೆ ಹಾಕಿ ಕೊಡಬೇಕಾದ ಗೌರವವನ್ನು ಕೊಡ್ತಾನೆ. ಮತ್ತೆ ಶನೈ ಜರ್ಗಾಮ ಸಾಪೇಕ್ಷು ದೃಷ್ಟಿ ತತ್ರ ಅವಿಚಾಲಯನ್, ನಿಧಾನವಾಗಿ ಅಲ್ಲಿ ಹೊರಡ್ತಾನೆ. ಆದರೆ ತನ್ನ ಕಣ್ಣನ್ನು ಕೂಡ ಆ ಕಳಶದ ಕಡೆ ಕಳಿಸಲ್ಲ, ಯಾಕೆ ಅದೀಗ ಬೇರೆಯವ್ರ ಸೊತ್ತು. ಯಾವುದು ಬೇರೆಯವ್ರ ಸೊತ್ತು ಅದರ ಕಡೆ ರಾಮ ಯಾವತ್ತು ನೋಡುವುದಿಲ್ಲ ಅಂತ. ಅಂದರೆ ಅಂಥ ಒಂದು ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಕೂಡ ಒಂದು ಕಳಶಕ್ಕೆ ಗೌರವ ಕೊಟ್ಟಿದ್ದು, ಎರಡನೇದು ಅದು ತನ್ನ ಸೊತ್ತಲ್ಲ ಅನ್ನುವಂಥ ಒಂದು ಮನೋಭಾವ ರಾಮನಲ್ಲಿ ಕಾಣುತ್ತೆ. ಯಾವಾಗ ರಾಮ ಕಾಡಿಗೆ ಹೊರಡ್ತಾ ಇರ್ತಾನೋ ದಶರಥ ಮಹಾರಾಜನಿಗೆ ವಾಲ್ಮೀಕಿ ರಾಮಾಯಣದ ಪ್ರಕಾರ, ಡಾಕ್ಯುಮೆಂಟ್ರಿ ಪ್ರಕಾರ 353 ಜನ ಪತ್ನಿಯರು. ಆ ಎಲ್ಲ ಪತ್ನಿಯರು ಕೂಡ ರಾಮನ ಕುರಿತಾಗಿ ಹೇಳ್ತಕ್ಕಂಥ ಮಾತು ತುಂಬ ಚೆನ್ನಾಗಿದೆ. ಕೌಸಲ್ಯಾಯ ಮಹಾತೇಜ ಯಥಾ ಮಾತರಿ ವರ್ತತೆ ತಥಾಯೋ ವರ್ತತೆ ಅಸ್ಮಾಸು ಮಹಾತ್ಮ ಕೊನುಗಚ್ಚತಿ. ಯಾವ ರೀತಿ ತಾಯಿ ಕೌಸಲ್ಯಲ್ಲಿ ಅತ್ಯಂತ ವಾತ್ಸಲ್ಯದಿಂದ ಪ್ರೀತಿಯಿಂದ ವರ್ತಿಸ್ತಾ ಇದ್ನೋ ಅಂಥ ಶ್ರೀರಾಮ ಎಲ್ಲಿ ಹೋಗ್ತಾ ಇದ್ದಾನೆ ಅಂತ. ಒಂದಿಬ್ಬರು ಈ ಮಾತನ್ನು ಹೇಳಿದರೆ ಪರವಾಗಿರಲಿಲ್ಲ, ಆದರೆ ದಶರಥನ ಎಲ್ಲ ಪತ್ನಿಯರು ರಾಮನ ಬಗ್ಗೆ ಹೀಗೆ ಹೇಳಬೇಕಂದ್ರೆ ರಾಮ ಅವರ ಹತ್ರ ಎಷ್ಟು ಪ್ರೇಮಪೂರ್ಣಕವಾಗಿ ವ್ಯವಹಾರ ಮಾಡಿದ್ದ ಅಂತ ಕಾಣುತ್ತೆ. ಮತ್ತೆ ಅವ್ರು ಹೇಳ್ತಾರೆ, ನಾವು ಎಷ್ಟೋ ಬಾರಿ ನಿಷ್ಠುರವಾಗಿ ರಾಮನ ಹತ್ರ ವ್ಯವಹಾರ ಮಾಡಿದ್ವಿ, ಆದರೆ ರಾಮ ಯಾವತ್ತೂ ನಮ್ಮ ಹತ್ರ ನಿಷ್ಠುರವಾಗಿ ವರ್ತಿಸಲಿಲ್ಲ ಅಂತ. ಯಾವಾಗ ರಾಮ ಕಾಡಿ ಹೊಡ್ತಾ ಇರ್ತಾನೋ ಆಗ ಸುಮಂತನ ರಥವನ್ನು ಚಲಿಸ್ತಾ ಇರ್ತಾನೆ, ಜನರು ಅವರ ಹಿಂದುಗಡೆ ಓಡ್ತಾ ಇರ್ತಾರೆ. ರಾಮ ರಥ ಸಾರಥಿಗೆ ಹೇಳ್ತಾ ಇರ್ತಾನೆ, ಬೇಗ ಬೇಗ ಹೊರಡು, ಇಲ್ಲಿದ್ದರೆ ಸುಮ್ಮನೆ ಒಂದು ದೃಶ್ಯ ಕ್ರಿಯೇಟ್ ಆಗುತ್ತೆ ಅಂತ. ಹಾಗೆ ಹೋಗ್ತಾ ಇದ್ದಾಗ ಸ್ವಲ್ಪ ದೂರ ಹೋದ್ಮೇಗೆ ಕೆಲವಾರು ಬ್ರಾಹ್ಮಣರು ಆ ರಥವನ್ನು ಹಿಂಬಾಲಿಸ್ಕೊಂಡು ಓಡ್ಕೊಂಡು ಬರ್ತಾ ಇರ್ತಾರೆ. ಆಗ ರಾಮ ಏನು ಮಾಡ್ದ ಅಂತಂದರೆ ವಾಲ್ಮೀಕಿಗಳು ಬರೀತಾರೆ, ದ್ವಿಜಾತೀಸ್ತು ಪದಾತಿ ಸ್ಥಾನ್ ರಾಮ ಚರಿತ್ರ ವತ್ಸಲ ನ ಶಶಾಕ್ ಘೃಣಾ ಚಕ್ಷುಹು ಪರಿಮೋಕ್ತು ರಥೇನ ಸಹ ಅಂತ. ಆ ಬ್ರಾಹ್ಮಣರನ್ನ ರಥದಿಂದನೇ ಉದಾಸೀನ ಮಾಡಿ ನೋಡಿ ಕಳಿಸ್ಲಿಕ್ಕೆ ರಾಮನಿಗೆ ಸಾಧ್ಯ ಆಗಲಿಲ್ಲ ಅಂತ. ಅಂಥ ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಆ ಸಾರಥಿಗೆ ಹೇಳ್ತಾನೆ ರಥ ನಿಲ್ಲಿಸು ಅಂತ. ಕೆಳಗಿಳಿತಾನೆ, ಆ ಬ್ರಾಹ್ಮಣರಿಗೆ ಪಾದ ಪೂಜೆ ಮಾಡಿ ತಾವು ದಯವಿಟ್ಟು ನನ್ನ ಜೊತೆ ಕಾಡಿಗೆ ಬರುವುದು ಬೇಕಾಗಿಲ್ಲ, ನೀವು ಇಲ್ಲೇ ಇರಿ ಅಂತ ಹೇಳಿ ಆ ಬ್ರಾಹ್ಮಣನ ಹಿಂದೆ ಕಳಿಸ್ತಾನೆ. ಅಂದರೆ ಎಂಥ ಒಂದು ಕಠೋರ ಪರಿಸ್ಥಿತಿಯಲ್ಲೂ ಕೂಡ ರಾಮ ಗುರು ಹಿರಿಯನ್ನು ಪೂಜಿಸಿದ್ದನ್ನು ನಾವಿಲ್ಲಿ ಕಾಣುತ್ತೇವೆ. ನಂತರ ಅದ್ಭುತವಾದ ವರ್ತನೆ ಗುಹನೊಂದಿಗೆ. ಗುಹ ಅಲ್ಲಿಯೇ ಬೇಡರ ರಾಜ, ಆದರೆ ರಾಮ ಆತನ್ನು ಆಲಿಂಗಿಸ್ಕೊಂಡು ಅತ್ಯಂತ ಪ್ರೀತಿಯಿಂದ ವರ್ತಿಸ್ತಾನೆ. ನಂತರ ಮುಂದಿನ ಕತೆ ನಿಮಗೆ ಗೊತ್ತಿದೆ. ಯಾವಾಗ ರಾವಣನ ವಧೆಯಾಗುತ್ತೋ ಹಿಂತಿರುಗಿ ಬರುವಾಗ ಕೆಲವು ಮುಖ್ಯವಾದ ಅಂಶ ಇದೆ.
ಒಂದು ಹಿಂತಿರುಗಿ ಬರುವಾಗ ರಾಮ ಭಾರದ್ವಾಜರ ಆಶ್ರಮಕ್ಕೆ ಪುನಃ ಹೋಗ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಕಾಡಿಗೆ ಹೋಗುವಾಗ ಅಧಿಕಾರ ಕಳ್ಕೊಂಡಾಗ ಋಷಿಗಳ ಬಳಿಗೆ ಹೋದ, ಬಟ್ ವಾಪಸ್ ಬಂದು ಯಾವಾಗ ಅಧಿಕಾರ ಸಿಗುತ್ತೆ ಅಂತ ಗೊತ್ತಿತ್ತೋ ಆಗ ಕೂಡ ಪುನಃ ಭಾರದ್ವಾಜ ಆಶ್ರಮ ಬಳಿಗೆ ಹೋಗಿ ಅವರ ಆಶೀರ್ವಾದ ಪಡಿತಾನೆ. ಮತ್ತು ಯಾವಾಗ ಪುಷ್ಪಕುಮಾರದಲ್ಲಿ ರಾಮ ಬಂದನೋ ಆತ ಹೇಗೆ ಬಂದ ಅಂತಂದರೆ ಅದನ್ನು ವಾಲ್ಮೀಕಿಗಳು ಬರೀತಾರೆ. ಪುನರಾಖ್ಯಾಯಕಂ ಜಲ್ಪನ್ ಸುಗ್ರೀವ ಸಹಿತಸ್ಸದ ಪುಷ್ಪಕಂ ತತ್ ಸಮಾರೋಹ್ಯ ನಂದಿ ಗ್ರಾಮಂ ಯಯೌತದ ಅಂತ. ಅಂದರೆ ಸುಗ್ರೀವ ಮತ್ತು ವಾಹನರ ಜೊತೆಗೆ ಆತ ಪುಷ್ಪಕುಮಾರದಲ್ಲಿ ಬಂದ, ಆದರೆ ಹೇಗೆ ಬಂದ ಅಂದರೆ ಜಲ್ಪನ್ ಹರಟುತ್ತ ಅಂತ. ಅವರೆಲ್ಲರ ಜೊತೆಗೆ ಅವನು ನಗುಮುಖದಿಂದ ಮಾತಾಡ್ತಾ ಬಂದ ಅಂತ. ಅಂದರೆ ರಾಮ ಎಲ್ಲೂ ಕೂಡ ನಾನು ರಾಜ ಆಗಲಿಕ್ಕಿದ್ದೇನೆ ಅನ್ನೋ ಬಿಗುಮಾನ ಇರಲಿಲ್ಲ, ಬದಲಾಗ ಆ ವಾಹನರ ಜೊತೆಗೆ ಕೂಡ ಅತ್ಯಂತ ಪ್ರೀತಿಯಿಂದ ವ್ಯವಹಾರ ಮಾಡ್ತಾ ಹರಟೆ ಹೊಡಿತಾ ಬಂದ ಅಂತ ಬರುತ್ತೆ. ನಂತರ ಯಾವಾಗ ಪಟ್ಟಾಭಿಷಿಕ್ತನಾಗ್ತಾನೋ ರಾಮ, ಆಗ ಲವಕುಶರು ಅಲ್ಲಿಗೆ ಬರ್ತಾರೆ ರಾಮಾಯಣವನ್ನು ಹೇಳಲಿಕ್ಕೆ. ರಾಮನಿಗೆ ಗೊತ್ತಿರಲ್ಲ ಇವರು ತನ್ನ ಪುತ್ರರು ಅಂತ. ಆದರೆ ಋಷಿಕುಮಾರರು ಅನ್ನೋ ಕಾರಣಕ್ಕಾಗಿ ಸ್ವತಃ ರಾಮನೇ ಲವಕುಶರಿಗೆ ಪೂಜೆ ಮಾಡ್ತಾನೆ. ಅದರಲ್ಲಿ ಬರುತ್ತೆ ಪೂಜಯಾಮಾಸ ಪೂಜಾರ್ಹೌ ರಾಮ ಶತ್ರು ನಿಬರ್ಹಣ ಅಂತ. ಆ ಲವಕುಶರು ಋಷಿಕುಮಾರ ಆದ್ದರಿಂದ ರಾಮನೇ ಸ್ವತಃ ಅವರ ಪೂಜೆಯನ್ನು ಮಾಡ್ತಾನೆ. ಮತ್ತು ಅಯೋಧ್ಯೆಯ ಸಭೆಯಲ್ಲಿ ಯಾವಾಗ ಲವಕುಶರು ರಾಮಾಯಣವನ್ನು ವಾಚನ ಮಾಡ್ತಾರೋ ಪಠನ ಮಾಡ್ತಾರೋ ರಾಮ ಸಿಂಹಾಸನದಲ್ಲಿ ಕುಳಿತು ಅದನ್ನು ಕೇಳ್ತಾ ಇರ್ತಾನೆ. ನಿಧಾನವಾಗಿ ಆತ ಏನು ಮಾಡ್ತಾನೆ ಅಂದರೆ ವಾಲ್ಮೀಕಿಗಳು ಬರೀತಾರೆ ಪರಿಷದ್ಗತಃ, ಅಂದರೆ ಎಲ್ಲ ಸಭೆಯವ್ರ ಜೊತೆಗೆ ಒಂದಾಗಿ ಆ ಕಥೆಯನ್ನು ಕೇಳ್ತಾನೆ ಅಂತ. ಇಲ್ಲಿ ಎರಡು ಅಂಶ, ಇದು ನನ್ನ ಕಥೆ ಅನ್ನೋ ಅಹಂಕಾರ ಇಲ್ಲ, ಬದಲಾಗಿ ಇದನ್ನು ಕೇಳುವುದರಿಂದ ಜನರಿಗೆ ಮಂಗಳ ಆಗುತ್ತೆ ಅನ್ನೋ ಉದಾರ ದೃಷ್ಟಿ. ಎರಡನೇದಾಗಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ಇದನ್ನು ಕೇಳಬೇಕು ಅನ್ನೋ ಅಹಂಕಾರ ಇಲ್ಲ, ಜನರ ಮಧ್ಯದಲ್ಲಿ ಕುಳಿತು ಇದನ್ನು ಕೇಳಬೇಕು ಅನ್ನೋವಂಥ ಸರಳ ಮನೋಭಾವ. ಇದು ರಾಮನ ಜೀವನದಲ್ಲಿ ಬರ್ತಕ್ಕಂಥ ಇನ್ನೂ ಹಲವಾರು ಘಟನೆಗಳಿದೆ, ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾನಿಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಟ್ಟಿದ್ದೆ. ಇಲ್ಲಿ ಬಂದು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಮಂಗಳೂರು ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ಜಿತಕಾಮಾಂಜಿ ಅವರಿಗೆ ನನ್ನ ಪ್ರಣಾಮಗಳು. ಇಲ್ಲಿ ಎಲ್ಲ ಹಿರಿಯರು ಕುಳಿತಿದ್ದಾರೆ, ನನಗೆ ಟ್ರೈನಿಂಗ್ ಸೆಂಟ್ರಲ್ಲಿ ಆಚಾರ್ಯರಾಗಿದ್ದವರು ಈಗ ಬೆಂಗಳೂರು ಆಶ್ರಮದ ಅಧ್ಯಕ್ಷ ಆಗಿದ್ದಾರೆ ಸ್ವಾಮಿ ನಿತ್ಯಸ್ವಾಮೀಜಿ, ಅವರಿಗೆ ನನ್ನ ನಮಸ್ಕಾರಗಳು. ನನಗಿಲ್ಲಿ ಬಂದು ಉಪನ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅನುಮತಿ ನೀಡಿದಂಥ ನಮ್ಮ ಮೈಸೂರು ಆಶ್ರಮ ಅಧ್ಯಕ್ಷರಾದ ಸ್ವಾಮಿ ಮುಕ್ತಿಯಾಂಜಿಯವರಿಗೆ ನನ್ನ ನಮಸ್ಕಾರಗಳು. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಈ ಮಾತುಗಳನ್ನ ಶ್ರೀರಾಮಕೃಷ್ಣ ಪಾದಾರವಿಂದಗಳು ಅರ್ಪಿಸ್ತೇನೆ. ಜಯರಾಮಕೃಷ್ಣ.